ನಮಸ್ತೆ ಸ್ನೇಹಿತರೆ, ಇದು ಕಮಲಶಿಲೆಯ ಕತೆಗಳಲ್ಲಿ ಎರಡನೇ ಕತೆ. ಇವತ್ತು ನಾವು ಕುಬ್ಜ ನದಿ ಹೇಗೆ ಹುಟ್ಟಿತು, ಅದಕ್ಕೆ ಆ ಹೆಸರು ಯಾಕೆ ಬಂತು ಅಂತ ನೋಡೋಣ. ಕಮಲಶಿಲೆ ಸರಣಿಯಲ್ಲಿ ಇರುವ ಮೊದಲನೇ ಕತೆ ನೀವು ನೋಡಿಲ್ಲ ಅಂತಾದರೆ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಖಂಡಿತವಾಗ್ಲೂ ಒಮ್ಮೆ ನೋಡಿ. ಇನ್ನು ಎರಡನೇ ಕತೆ ಶುರು ಮಾಡೋಣ. ಇದು ಕುಬ್ಜ ನದಿಯ ಬಗ್ಗೆ ಇರುವಂತಹ ಕತೆ. ಕುಬ್ಜ ನದಿಗೆ ಆ ಹೆಸರು ಯಾಕೆ ಬಂತು? ಪಿಂಗಲೆ ಅಂತ ಒಬ್ಬಳು ನರ್ತಕಿ ಶಿವ ಪಾರ್ವತಿಯರ ಆಸ್ಥಾನದಲ್ಲಿ ನಾಟ್ಯ ಮಾಡ್ತಾ ಇರ್ತಾಳೆ. ಅವಳು ನೋಡೋದಕ್ಕೆ ಬಹಳ ಚೆನ್ನಾಗಿರ್ತಾಳೆ, ನಾಟ್ಯ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾಳೆ. ಹಾಗಾಗಿ ಅವಳಿಗೆ ಗರ್ವ ಜಾಸ್ತಿಯಾಗಿ ಒಂದು ದಿನ, ನಾನು ಯಾಕೆ ಶಿವ ಪಾರ್ವತಿಯರ ಮುಂದೆ ನಾಟ್ಯ ಮಾಡಬೇಕು, ನಾನು ಮಾಡೋದಿಲ್ಲ ಅಂತ. ಇದರಿಂದ ಪಾರ್ವತಿಗೆ ಕೋಪ ಬಂದು ಶಾಪ ಕೊಡ್ತಾಳೆ, ನಿನ್ನ ರೂಪದಿಂದನೇ ನಿನಗೆ ಇಷ್ಟು ಅಹಂಕಾರ ಬಂದಿರೋದು, ರೂಪ ಎಲ್ಲ ಹೋಗಿ ನೀನು ಅಂಕುಡೊಂಕಾಗಿರುವಂತಹ ಕುಬ್ಜೆ ಆಗುವಂತ ಶಾಪ ಕೊಟ್ಬಿಡ್ತಾಳೆ. ಇನ್ನು ಪಾರ್ವತಿ ಕೇಳಬೇಕಾ, ದೇವತೆ ಆಗಿರೋದ್ರಿಂದ ತಕ್ಷಣಕ್ಕೇನೆ ಅವಳ ಸ್ಫುರದ ರೂಪ ಎಲ್ಲ ಹೋಗಿ ಅಂಕುಡೊಂಕಾಗಿರೋ ಕುಬ್ಜೆ ಆಗ್ಬಿಡ್ತಾಳು ಅವಳು. ತಕ್ಷಣವೇ ಪಿಂಗಲೆಗೆ ಅವಳ ತಪ್ಪಿನ ಅರಿವಾಗಿ ಪಾರ್ವತಿನ ಪರಿಪರಿಯಾಗಿ ಬೇಡ್ಕೋತಾಳೆ, ದಯವಿಟ್ಟು ಕ್ಷಮಿಸು ತಾಯಿ, ಇನ್ಮೇಲೆ ಹೀಗೆ ಮಾಡೋದಿಲ್ಲ, ನನ್ನ ಮೊದಲಿನ ರೂಪ ಕೊಡು ಅಂತ. ಅವಾಗ ಪಾರ್ವತಿ ಹೇಳ್ತಾಳೆ, ನಿನ್ನ ಪಾಪ ಪರಿಹಾರಕ್ಕಾಗಿ ಭೂಲೋಕದಲ್ಲಿ ಒಂದು ಆಶ್ರಮನ ಸ್ಥಾಪಿಸಿ ಅಲ್ಲಿ ನೀನು ತಪಸ್ಸನ್ನು ಶುರು ಮಾಡು. ಆಶ್ರಮ ರೈಕ್ವ ಮಹಾಮುನಿಗಳ ಆಶ್ರಮದ ಹತ್ರ ಇರಲಿ, ಯಾಕೆ ಅಂದರೆ ನಾನು ರೈಕ್ವ ಮಹಾಮುನಿಗಳ ಆಶ್ರಮದ ಹತ್ರ ಕಮಲಶಿಲಾ ರೂಪದಲ್ಲಿರುವಂತಹ ಲಿಂಗವಾಗಿ ಉದ್ಭವಿಸ್ತೀನಿ, ಅಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ನಿಲ್ಲಿಸ್ತೀನಿ. ಹಾಗಾಗಿ ನಾನು ಅಲ್ಲಿಗೆ ಬರುವವರೆಗೂ ನೀನು ಅಲ್ಲಿ ತಪಸ್ಸನ್ನು ಮಾಡಿ ನನಗಾಗಿ ಕಾಯ್ತಾ ಇರುವಂತ ಹೇಳುತ್ತಾಳೆ. ಇದಕ್ಕೆ ತಕ್ಕಂತೆ ಪಿಂಗಲೆ ಭೂಲೋಕಕ್ಕೆ ಬಂದು ರೈಕ್ವ ಮಹಾಮುನಿಗಳ ಆಶ್ರಮದ ಹತ್ರ ತನ್ನದು ಒಂದು ಆಶ್ರಮ ಸ್ಥಾಪಿಸಿ ಅಲ್ಲಿ ಪಾರ್ವತಿಯನ್ನು ಕುರಿತು ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾಳೆ. ಪಾರ್ವತಿ ಹೇಳಿದಂತೆ ಅಲ್ಲಿ ಕರರಟ್ಟಾಸುರ ಅಂತ ರಾಕ್ಷಸರಿರ್ತಾರೆ, ಅವ್ರ ಸಂಹಾರಕ್ಕಾಗಿ ಆಕೆ ಕಮಲಶಿಲಾ ರೂಪದಲ್ಲಿ ಉದ್ಭವಿಸ್ತಾಳೆ. ನಂತರ ಪಾರ್ವತಿ ಕುಬ್ಜೆ ತಪಸ್ಸಿಗೆ ಮೆಚ್ಚಿ ಅವಳಿಗೆ ಪಾಪ ಪರಿಹಾರಕ್ಕೆ ದಾರಿ ಹೇಳ್ತಾಳೆ, ನೀನು ಮಥುರೆಗೆ ಹೋಗು, ಮಥುರೆಯಲ್ಲಿ ಶ್ರೀಕೃಷ್ಣ ಕಂಸನ ಸಂಹಾರಕ್ಕಾಗಿ ಬರ್ತಾನೆ, ಅಲ್ಲಿ ನೀನು ಕೃಷ್ಣನ ಆಲಂಗಿಸ್ಕೊಂಡಾಗ ನಿನಗೆ ಹಳೆ ರೂಪ ಬರುತ್ತೆ ಅಂತ. ಅಂತೆಯೇ ಕುಬ್ಜೆ ಮಥುರೆಗೆ ಹೋಗಿ ಅಲ್ಲಿ ಕೃಷ್ಣಗಾಗಿ ಕಾಯ್ತಾ ಇರ್ತಾಳೆ. ದೇವಿ ಹೇಳಿದಂತೆ ಕೃಷ್ಣ ಬರ್ತಾನೆ ಕಂಸನ ಸಂಹಾರಕ್ಕೆ, ಅವನಿಗೆ ನಡೆದಂಥ ಘಟನೆ ಎಲ್ಲ ತಿಳಿಸಿ ಕುಬ್ಜೆ ಕೃಷ್ಣನ ಆಲಂಗಿಸ್ಕೊಂಡ ತಕ್ಷಣ ಅವಳಿಗೆ ಮೊದಲಿನ ರೂಪ ಬರುತ್ತೆ. ನಂತರ ಅವಳು ಮತ್ತೆ ದುರ್ಗಾ ಪರಮೇಶ್ವರಿ ಇರುವಂತಹ ಕಮಲಶಿಲೆಗೆ ಬಂದು ದೇವಿಗೆ ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸ್ತಾಳೆ. ಆವಾಗ ದೇವಿ ಅವಳಿಗೆ ಹೇಳ್ತಾಳೆ, ನಿನ್ನ ತಪಸ್ಸಿನಿಂದ ನನಗೆ ತುಂಬ ಖುಷಿಯಾಗಿದೆ, ಹಾಗಾಗಿ ನೀನು ಪ್ರತಿ ವರ್ಷ ಕುಬ್ಜ ನದಿಯ ರೂಪದಲ್ಲಿ ಬಂದು ನನ್ನ ಪಾದಾನ ತೊಳಿಬಹುದು ಅಂತ ಹೇಳ್ತಾಳೆ. ಆದ್ದರಿಂದ ಇವತ್ತಿಗೂ ಕೂಡ ಕುಬ್ಜ ನದಿ ವರ್ಷಕ್ಕೊಮ್ಮೆ ಉಕ್ಕಿ ದೇವಸ್ಥಾನದ ಹೆಬ್ಬಾಗಿಲಿನಿಂದ ಒಳಗೆ ಬಂದು ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಪಾದವನ್ನು ತೊಳೆದು ವಾಪಸ್ ಹೋಗ್ತಾಳೆ. ಈ ರೀತಿ ಕುಬ್ಜ ನದಿಗೆ ಆ ಹೆಸರು ಬಂದಿದೆ. ಅಂತೆಯೇ ಕುಬ್ಜ ನದಿ ಅದರ ಹೆಸರಿಗೆ ಅನ್ವರ್ಥವಾಗಿ ಎಲ್ಲೂ ಸೀದಾ ಹರಿಯೋದೇ ಇಲ್ಲ, ಎಲ್ಲ ಕಡೆ ಅಂಕುಡೊಂಕಾಗೇ ಹರ್ಕೊಂಡು ಹೋಗೋದು. ಹಾಗೆಯೇ ಕುಬ್ಜ ನದಿ ಇನ್ನು ನಾಲ್ಕು ನದಿಗಳನ್ನ ಸೇರಿ ಸಂಕಮವಾಗಿ ನಂತರ ಸಮುದ್ರನ ಸೇರುತ್ತೆ. ಅದ್ಯಾವುದು ನದಿಗಳು ಅಂದರೆ ಕುಬ್ಜ, ಕೀಟಕಿ, ವಾರಾಹಿ, ಸೌಪರ್ಣಿಕ ಹಾಗೂ ಚಕ್ರ. ಈ ಪಂಚನದಿಗಳ ಸಂಗಮವಾಗಿ ನಂತರ ಅದು ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ. ನಿಮಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.